ನೀರು ಕುಡ್ರಿ. ನೀರು ಜಾಸ್ತಿ ಕುಡಿಬೇಕ್ರಿ, ಕಾಲ್ಮಡೆ ಜಾಸ್ತಿ ಬರ್ತಾವ. ಅಂದ್ರೆ ಕಿಡ್ನಿ ಸ್ಟೋನ್ ಆಗಂಗಿಲ್ಲ ರೀ, ನಮ್ಮ ಸಣ್ಣ ಕಾಕಾಗ ಆಗಿತ್ತು ರೀ, ಬ್ಲಾಸ್ಟ್ ಮಾಡಿಸಿದೆ ಒಳಗೆ. ಅಲ್ಲಿ ಇಡ್ಬೇಡ್ರಿ, ಅಲ್ಲಿ ಇಟ್ಟು ಬರ್ತೀನಿ ರೀ, ಚಲ್ತಾವ್ ನಾವು ಇಲ್ಲೇ ಮಕ್ಕೋತೀವಿ. ತಪ್ಪು ಮಾಡಿ ಅನ್ಸುತ್ತ ಮಕ್ಕಳ. ಎಲ್ಲ ಸುದ್ದಾಗ್ತದ, ಮುಂದೆ ಎಲ್ಲ ಸುದ್ದ. ನಾ ಬರ್ತೀನಿ, ಹಗಲೇ ಮಗಲೇ ಫೋನ್ ಹಚ್ಚಕೋಬೇಡ, ಸರಿ ಆಗ್ತೈತಿ, ಎಲ್ಲ ಸರಿ ಆಗ್ತೈತಿ. ಬರ್ತೀನಿ ಅಮ್ಮ, ಫೋನ್ ಹಚ್ಚಬೇಡ. ಊಟಕ್ಕೆ ಊಟಕ್ಕೆ ನಮ್ಮ ಕಾಕಾರಿ ಅವ ಸೇಮ್ ಕಾಸ್ಟ್. ದುರ್ಗಪ್ಪ ಸಾಹೇಬ್ರ ಸಾಹೇಬ್ರ ಕರ್ಕೊಂಡು ಹೋಗು ನೀ ಆಮ್ಯಾಗ. ನಮ್ಮ ಆಫೀಸ್ನಾಗ ದುರ್ಗಪ್ಪ ರೀ. ಹಾಂ ನಡೀತೈತಿ ಇವ, ಇದು ನಮ್ಮ ಆಫೀಸ್ ಪಿಯೋನು, ಎಲ್ಲ ವಾಚ್ಮನ್ ಕೆಲಸನೂ ಮಾಡ್ತಾನೆ. ಬಡ್ಡಿ ಆಡಿ ಬಡ್ಡಿ ಆಡಿ ನಮ್ಮನೆ ಮಾಡ, ಇಲ್ಲಿ ವಾಚ್ ನೋಡಿ ಒಂದು ಪೂರ ಮುಂಡಿ ಬಣ್ಣ ಬೆಂಡಾಗೈತೆ ಒಂದು ಆಲ ಒಲಿ ಹಾಕೊಂಡು ಬಾ ನಿಂದ ಫೋಟೋ ಅಲ್ಲಿ ನೋಡ್ರಿ. ಮುಗಿದ್ದೆ ಸರ್, ಊಟ ಮಾಡ್ಕೊಂಡೋರಿ. ಹಾಂ ಸಣ್ಣಾಗ ತೋರಿ ಅಷ್ಟು ನಿಂದ. ಅವ್ನು ಬರೀ ಹಿಂಗೆ ಮಾಡ್ತಾನೆ ಮದುವೆ ಆದ ಹೆಣ್ಮಕ್ಳಿಗೆ. ಬರ್ರಿ ಮೇಡಮ್, ನಡೀತ್ ಅಲ್ಲಿ ನಮ್ಮ ಗಿಫ್ಟ ನಿಂದನ ಇವು ಕೊಟ್ರಕ್ಕ. ತೋ ಇಲ್ಲ ಓರ್ ಊಟ ಮಾಡ್ಕೊಂಡ್ರ ಏನು ಇರಂಗಿಲ್ಲ ರೀ, ಇದ್ರಾಗ ಸುಮ್ಮನೆ ತೋರ್ಸಕ್ಕೆ ತೊಂಬಂದಿರ್ತಾರ ಅವ್ರು. ನಮಸ್ಕಾರ, ಥ್ಯಾಂಕ್ಸ್ ಸರ್. ಬರ್ರಿ ಸರ್ ಕಣೇಂದ್ರ, ನಿಮ್ಮ ಮಗ ಅಲ್ರಿ, ನೀನು ಇಲ್ಲ ಏನಂದ್ರೆ ಫೋಟೋ ತೊಗೊಳಕತ್ತ. ಏ ಕ್ಯಾಮ್ರಾಮನ್ ಬರೀ ಅವ್ರದ ಫೋಟೋ ತೆಗಿತಲ್ಲ ಒಂಬರ ಕಟ್ತಿರ್ಗ. ಮ್ಯಾನೇಜರ್ ಸರ್ ಬಂದಾರಲ್ಲಿ
ಇವ್ರು ನಮ್ಮ ಮ್ಯಾನೇಜರ್ ಸರ್. ಮೊನ್ನೆ ನಮ್ಮ ಆಫೀಸರ್ ಮೊನ್ನೆ ಲಂಚ ತೊಗೊಳಕ್ಕೆ ಹೋಗಿ ಸಿಕ್ಕೋ ಅಂದ್ರೆ ಸಸ್ಪೆಂಡ್ ಆಗ್ಯಾರ. ಮತ್ತು ಒಳ ಆಫೀಸಿಗೆ ಜಾಯ್ನ್ ಆಕಾರ, ಒಂದಿಷ್ಟು ಲಂಚ ತೊಗೋತಾರೆ ಇವರು. ನಮ್ಮ ಕಷ್ಟ ಭಾಳ ಒಳ್ಳೆಯವ್ರದ್ರ ಬರೀ ಲಪಡ ಮಾಡ್ತಾರೆ ಅಷ್ಟೇ. ಮತ್ತು ಆಮೇಲೆ ನಿಮ್ಗೆಲ್ಲ ಹೇಳ್ತೀನಿ ಪೂರ್ತಿ ಸಪೋರ್ಟ್. ಹಾಂ ಸರ್, ಆದ್ರೆ ಚಲೋ ಮನುಷ್ಯರ ಅದಾರ, ಗುಣ ಚಲೋ ಇಲ್ಲ. ಎಸ್ ಪರ್ಫೆಕ್ಟ್, ಗಾಟ್ ಇಟ್. ಒಡಪ್ಪ ಇಟ್ಟು ಗಂಡನ ಹೆಸರು ಹೇಳುವ, ನಾಚಬೇಡ. ನಾವೇನು ಹಳೆಯ ಕಾಲದಾಗ ಇಲ್ಲರಿ. ಹಾಂ, ಈಗ ಒಡಪ್ಪ ಗಿಡಪ್ಪ ಏನು ನಡೆಯಂಗಿಲ್ಲ ರೀ. ಇವ್ರ ಹೆಸರು ಅಮೃತ ರೀ, ನನ್ನ ಹೆಸರು ರಾಘವೇಂದ್ರ, ನಂಗೆ ಗೊತ್ತಾಯ್ತಲ್ಲ ರಾಪಸ್ನ ಕೆಲಸ ಮಾಡ್ತೀರಿ ನೀವು. ಹೋರಲ್ಲಿ ಅಡುಗೆ ಮಾಡ್ಸಿನಿ ತಿಂದೋರಿ, ಹಂಗೆ ಹೋಗ್ಬೇಡ್ರಿ. ಹಿಡಿದು ಮನಗಂಡು ಹಿಡಿದು ಮಗಣ ಜಲ್ದಿ ಜಾಯ್ನ್ ಆಕಿರೋರಿ, ಸಸ್ಪೆಂಡ್ ಆಗಿರಿ. ಮನುಷ್ಯ ಚಲೋ ಅದಾನ ಆದ್ರೆ ಭಾಳ ಲಪಡ ಮಾಡ್ತಾನೆ. ಲಂಚ ತೊಗೊಳಕ್ಕೆ ಬಂದಾಗ ರೆಡ್ ಹ್ಯಾಂಡ್ ಸಿಕ್ಕನು, ಅವ್ನು ಯಾರೂ ಹಚ್ಕೊಳಂಗಿಲ್ಲ ಆಫೀಸ್ನಾಗ. ನಾನು ಒಬ್ಬನ ಹಚ್ಕೋತೀನಿ, ಎದ್ರ ಸಂಬಂಧ ಲಗ್ನ ಪತ್ರ ಕೊಡಿ, ನೀನು ಲಗ್ನ ಬಂದನ ಅಷ್ಟೇ. ನಾ ಭಾಳ ಹಚ್ಕೊಳಂಗಿಲ್ಲ ರೀ ಅವ್ರನ್ನ, ನೀವು ಹಚ್ಕೋಬೇಡ್ರಿ ಯಾರನ್ನೂ. ಹ್ಯಾಪಿ ಮ್ಯಾರಿಡ್ ಲೈಫ್ ಬ್ರೋ, ಹ್ಯಾಪಿ ಮ್ಯಾರಿಡ್ ಲೈಫ್. ಇವ ದುರ್ಗಪ್ಪ ಅಂತೇಳಿ ಇವ್ರ ಹೆಸರು. ನಮ್ಮ ಆಫೀಸ್ನಾಗೆ ಕೆಲಸ ಮಾಡ್ತಾರೆ ರೀ. ನನ್ನ ಮಗಳು ಕೂತಿರ್ತಾರೆ, ನನ್ನ ಮಗಳು ಕೂತು ಲಂಚ ತೊಗೋತಾರೆ ರೀ. ಆದ್ರೆ ಅವ್ರ ಗತಿ ಏನೋ ಸಿಕ್ಕಂದಿಲ್ಲ ರೀ, ಇವ್ರು ಲಂಚ ತೊಗೋತಾರೆ ರೀ. ಚಲೋ ಬಿಡದ್ನ ಅಲ್ಲ, ಲಗ್ನ ಪತ್ರದ ನನ್ನೊಂದು ಹೆಸರು ಹಾಕಿಸ್ಬೇಕು. ಇಲ್ಲ ಕುಬಸ್ ಹಾಕಿಸ್ತೀನಿ. ಅಲ್ಲ ಲಗ್ನದ ಎಷ್ಟು ಹೊಡೆಯಿದ್ ನೋಡಿ, ಊಟ ಆದ ಮ್ಯಾಗ ಸಿಗಿನಿ ಐತಿ. ನೀ ಸಿಗ್ಬಾರ್ದು ನಂಗೆ, ಒಂದು ತಿಂಗಳು ರಜಾಕಿನ ಆಫೀಸಿಗೆ. ನನ್ನ ಕೆಲಸ ನೀನು ನೋಡ್ಕೊ. ಓಕೆ, ಗಾಟ್ ಇಟ್, ಥ್ಯಾಂಕ್ ಯು. ಪಲಾವ್ ಮಾಡಿಸಿರಿಲ್ಲ ಅದನ್ನು, ಫೋಟೋ ಮುಗ್ದ ತೋಗ. ಅಲ್ಲೋ ಪಲಾವ್ನಾಗ ಇದನ್ನು ಮಾಡಿಸಿದ್ದಿಲ್ಲ, ಏನು ಹೇಳೋದ್ರೆ ಹಿಂಗೆ ಲಂಚ ಬಾತೋತನ. ನಂದು ಅವನ ತೋತಾನ ಮದಿ ಹಬ್ಬದ ಶುಭಾಶಯಗಳಪ್ಪ. ಏನೇರ ರಾಜು ಅಂತೇಳಿ ನಮ್ಮ ಆಫೀಸ್ನಾಗ ಕೆಲಸ ಮಾಡ್ತಾನೆ ಇವ. ಅವ್ನ ಗತಿ ಲಂಚ ತೊಗೊಳಲ್ಲ ರೀ, ಆದ್ರೆ ಯಾವುದು ಬಿಡಂಗಿಲ್ಲ ರೀ. ಹೊರಗಿನ ತೊಗೋತಾನೆ ರೀ, ಆಫೀಸ್ನಾಗ ಕೊಂಡು ತೊಗೊಳಲ್ಲ ರೀ. ನಮ್ಮ ಹೆಣ್ಮಕ್ಳ ವೈನಿ ಗಡನ ಹೆಸರು ಹಂಗೆ ಹೇಳ್ಬಾರ್ದ, ಒಡಪ್ಪ ಇಟ್ಟು ಹೇಳ್ಬೇಕ. ಹಾ ಅಲ್ಲ, ನಾ ಹೇಳ್ತೀನಿ ತೊಗೋ. ಅವ್ರ ಬಾಯಲ್ಲೇ ಕೇಳ್ಬೇಕು, ನಾನು ಅಕ್ಕಿನ ಬಾಯಿಂದನ ಕೇಳವನಿ. ಅದಲ್ಲ ಅಕ್ಕಿನ ಬಾಯಲ್ಲೇ ಬರ್ಬೇಕ. ಹಾಂ ಅಮೃತ, ನಾ ಹೆಂಗೆ ಅಂತೀನಿ, ನಾ ಅವಂಗೆ ಹಂಗೆ ಹಂಗನ್ ರೀ, ಬಿಡುದಿಲ್ಲ ರೀ. ಅವ ಸೆರಗ ಹಿಡಿಬೇಡ್ರಿ, ಸೆರಗಿನ ಮುತ್ತು ಉದುರ್ತೈತಿ. ಸೆರಗ ಹಿಡಿಬೇಡ್ರಿ, ಸೆರಗಿನ ಮುತ್ತು ಉದುರ್ತೈತಿ. ನೀರಿಗೆ ಹಿಡಿಬೇಡ್ರಿ, ನೀರನ್ನು ಉದುರ್ತೈತಿ. ನೀರಿಗೆ ಹಿಡಿಬೇಡ್ರಿ, ನೀರನ್ನು ಉದುರ್ತೈತಿ. ನನ್ನ ರಾಘವೇಂದ್ರ ಮಾಮನ ಹೆಸರು ಕೇಳಿದ್ರೆ ಇಲ್ಲೇ ನಿಮ್ಮ ಹಾಲು ಉದುರ್ತೈತಿ. ನಮ್ಮ ರಾಘು ಮಾಮನ ಹೆಸರು ಕೇಳಿದ್ರೆ ಇಲ್ಲೇ ನಿಮ್ಮ ಹಾಲು ಉದುರ್ತೈತಿ. ಗೊತ್ತಾಯ್ತು ಬಿಡು, ಇನ್ನು ಇನ್ನು ಹೇಳಿದ್ರೊಳಗೆ ಏನು ಅರ್ಥೈತಿ. ಅಲ್ಲ ಇನ್ನೊಂದು ಹೇಳತ್ತೆ ಕೇಳಲ್ಲ. ಬೇಡ, ನೀನು ಹೆಂಗೆ ಕೊಟ್ರೆ ಅಂತ. ಗೌರ್ಮೆಂಟ್ ಜಾಬ್ ಮೈನಿ, ನಂದು ಗೌರ್ಮೆಂಟ್ ಜಾಬ್. ತಂಗಿಯರು ಗಿಂಗಿಯರು ಇದ್ರೆ ಹೇಳು, ನನಗೊಂದು ಹೆಂಗೆ ಬೇಕು. ಏಯ್ ಹೋಗಿ ಹೋಗ, ಊಟ ಮಾಡೋಗ. ಜಿಲೇಬಿ ಮ್ಯಾಗ ಕುಂತು ಜೇನು ಒಳಗೆ ಹೊಡೆದಂಗೆ ಮಾಡ್ತೇವಲ್ಲೋ ಮರೆ, ಮತ್ತಿನ ತಡಿ ಊಟಾರ ಕಂಡಿಲ್ಲನ. ಮಟನ್ ನಡೆಸಿಲ್ಲ ಮಟನ್ ಎಲೆ. ಊಟ ಎಲ್ಲ ಮಾಡಿದ್ರಲ್ಲ, ಊಟ ಚಲೋ ಮಾಡಿಸಿದಪ್ಪ, ಚಲೋ ಆಗ ತಡಿಗೆ. ಮ್ಯಾನೇಜರ್ ಸಾಹೇಬ್ ನಿತ್ತ ಊಟ ಮಾಡಿದ್ರೆ ಮರ್ಯಾದಿಲ್ಲ ನವ್ರಿಗೆ. ಮತ್ತೆ ನೀನು ಎದಕ್ಕೆ ಬಿಟ್ಟಿದ್ದೀನಿ, ನೀ ಕುರ್ಚಿ ಹಾಕ್ಬೇಕಿಲ್ಲ ಅವ್ರು. ಮ್ಯಾನೇಜರ್ ಪಾಪ ಏನಂತ ತಗೋತಾರೆ ನನ್ನ ಬಗ್ಗೆ, ನಾ ಇಷ್ಟೆಲ್ಲ ಖರ್ಚು ಮಾಡಿದ್ರು ಒಂದು ಕುರ್ಚಿ ಹಾಕಿಸು ಯೋಗ್ಯತೆ ಇಲ್ಲ ಅಂತ ತಗೋತಾರೆ ನನ್ನ ಬಗ್ಗೆ ಅವ್ರು. ನಾ ಎಲ್ಲ ಹಾಕ್ತೀನಂದೆ, ಅವರ ಕುಂದಿರ್ಲಿಲ್ಲ. ನನಗೆ ಆರಾಮಿಲ್ಲ ಬಿಡು ಮರೆ, ಮೂಲವ್ಯಾಧಿ ಆಗಿದೆ ಅಂತ ಹೇಳಿದ್ರಲ್ಲ. ಮೂಲವ್ಯಾಧಿ? ಮೂಲವ್ಯಾಧಿ ಪೈಲ್ಸ್ ಮುಕುಳ ಮಳೆ ಕೊಡ್ದ ಅವ್ರಿಗೆ. ಅದು ಈಗ ಬೇಕಾಗಿತ್ತಾ? ಅಲ್ಲ ಹಿಂಗೆ ನಮ್ಮ ಸಣ್ಣಪ್ಪಗೆ ಆಗಿತ್ತು, ಅದು ಎಲ್ಲ ತೆಗ್ಸಿದ್ದೇವೆ. ಆಪ್ರೇಷನ್ ಮಾಡಿದ್ರೆ ಕಡಿಮೆ ಹಾಕೋರಿ, ನೀವು ಜಲ್ದಿ ಮಾಡಿಸ್ಕೋರಿ. ಸಸ್ಪೆಂಡ್ ಆಗಿರಲ್ಲ, ಸಸ್ಪೆನ್ಸನ್ ಆಗುತ್ತೆ ಮೊದಲು ಅದನ್ನು ಮುಗಿಸ್ ಬಂದ್ಬಿಡ್ರಿ. ಹಾಂ ಆತು, ಆಪ್ರೇಷನ್ ಕೆಲಸದವು, ನಾ ಬರ್ತೀನಿ ಮತ್ತೆ ನಾಳೆ ಭೇಟಿಯಾಕಿ ನಿನಗೆ. ಆಪ್ರೇಷನ್ ಆದ್ಮ್ಯಾಗ ಅದು ನಿಂದ್ರದಲ್ಲ ರೀ, ದೌಡ ಹೋಗ್ಬೇಕು ರೀ, ಹೋರಿ ನೀವು. ಅಲ್ಲ ಹೊರಗೆ ಬರೀ ಐಸ್ ಕ್ರೀಮು ಅದು ಏನು ಸ್ವೀಟ್ ಪಾನ್ ಅಟ್ಟ ಹಿಡಿಸಿಲ್ಲ, ಆರ್ ಎಮ್ ಡಿ ಅಷ್ಟು ವ್ಯವಸ್ಥೆ ಮಾಡಿಸ್ಬೇಕಿಲ್ಲ. ಆರ್ ಎಮ್ ಡಿ ಹಾಕ, ಎಲ್ಲ ಇರ್ತು ಹೋಗಿ ಮಾಡಿಸ್ತೀನಿ. ಬಾ ಸಂಜೆಗೆ ಬೆಟ್ಟಾಗೋಣ ಅಂತ. ಹಾಂ ಯಾಕಂದ್ರೆ ನಾಳೆ ಆಫೀಸಿಗೆ ಬಂದ್ಬಿಡಪ್ಪ. ಒಂದು ತಿಂಗಳು ರಜೆ ಆಯ್ತು ನಂದು, ನನ್ನ ಹೆಂಡತಿ ಜೊತೆ ಫಸ್ಟ್ ನೈಟ್ ಆಯ್ತು ನಾಳೆ ನಂದು. ಕೊಡಾರಪ್ಪ ಕೊಡತಿ, ಕ್ಲೋಸ್ ಬರ್ರಿ, ಕ್ಲೋಸ್ ಬರ್ರಿ ಸ್ವಲ್ಪ.
ವಾಟ್ಸಪ್ಪಿಗೆ ಡಿ ಪಿ ಡಾಕ್ರಿ, ಇನ್ನೊಂದು ಗ್ರೂಪಿಗೆ. ಓಕೆ, ಹಲೋ ಹಲೋ, ಹೇಳಿದೇನ? ಏನೇ ಇಲ್ಲ. ಏ ಅಮ್ಮ, ಇವತ್ತರ ಹೇಳ. ಆ ಮಂಚ ನೋಡಿದ್ರೆ ಹೇಳು, ಮಂಚ ಬರವಲ್ದ. ಲವ್ ಗಿವ್ ಏನಾರ ಆತನ ಅವ್ನ ಮ್ಯಾಗ? ಲವ್ ಮೊದ್ಲ ಮುಗ್ದದನ ಹೇಳಿದ್ರೆ ಏನಕ್ಕೆ ಏನಾರ ಮಾಡ್ಕೊಡ್ರಿ. ಏನು ಮಾಡಲಿ, ನಾ ಏನು ಕೇಂದ್ರ ಮಾಡ್ಕೊಂಡ್ರೆ ಹೇಳಿದೈತಿ ನಿನಗೆ ಚೇತು. ಸರಿ ಆಯ್ತು, ಇವತ್ತು ಹೇಳಿಬಿಡ್ತೀನಿ. ಫಸ್ಟ್ ನೈಟ್ ಹೆಂಗೆ ಚಲೋ ಆತಿಲ್ಲ ನನ್ನ ಮೇಲೆ ನಂಬಿಕಿಲ್ಲಿಂಗ? ಮದುವೆ ಆಗಂಗಿಲ್ಲ ನಾನು ಬಿಟ್ಟು ಅನ್ನೋ ನಂಬಿಕೆ ಇಟ್ಕೊಂಡಿದ್ದೆ. ಅಂದ್ರೆ ನಿನ್ನ ಮಾತಿನ ಅರ್ಥ? ಬೆನ್ನಿ ಮುಂದೆ ಬೆಂಕಿ ಇದ್ರೆ ಕರಗುದಲ್ಲ. ನನ್ನ ಮ್ಯಾಗ ನಂಬಿಕೆ ಇಡ್ತೀವೋ ಬಿಡ್ತೀಯೋ ಅವನ ಮ್ಯಾಗ ಇಡ, ನಾ ಬಾ ಅನ್ನುತ್ತ ನಾವು ಬರಂಗಿಲ್ಲ. ಇದ ಕಟ್ಟತ್ನಾಗ ಲವ್ ಆಗಿರ್ಬೇಕಲ್ಲ ನಿನಗೆ. ಅವನ ಮ್ಯಾಗ ಲವ್ ಆಕೈತಿ ನನಗೆ? ಒಳ್ಳೆತನಕ್ಕೂ ಲವ್ ಆಗತ್ತ. ಅವನ ಒಳ್ಳೆತನ ನೋಡಿದ್ರೆ ಲವ್ ಆಗಂಗಿಲ್ಲ, ಇರಿಟೇಟ್ ಆಗ್ಬಿಡ್ತೈತಿ. ಅಪ್ಪನೂ ನೋಡಿ ಕಣ್ಣೀರ್ ಹಾಕೋಗ್ಯಾರ. ಈಗ ನಾವೇನು ಡಿಸಿಷನ್ ತೊಗೊಂಡ್ರು ಅಪ್ಪ ಏನೂ ಅನ್ನಂಗಿಲ್ಲ. ನಾವು ಈ ಕೆಲಸ ಮೊದಲೇ ಮಾಡಬೇಕಾಗಿತ್ತು. ನಿನಗಂತೂ ಸತ್ರು ಕೊಡ್ತಿರ್ಲಿಲ್ಲ ನಮ್ಮಪ್ಪ. ಈಗ ಜಕ್ಕಿಸ್ತಾ ಕೊಡ್ತಾನೆ ನೋಡು. ಸರಿ ಹೇಳ್ತೀನಿ. ಇವತ್ತರ ಡೈವರ್ಸ್ ಬಗ್ಗೆ ಮಾತಾಡು.